ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ಬರ್ತಾ ಇದೆ. ಜಾರ್ಖಂಡ್ ನಲ್ಲಿ ಐಎನ್ಡಿಎ ಮೈತ್ರಿಗೆ ಅಧಿಕಾರ ಅಂತ ಇದೆ, ಸ್ಪಷ್ಟ ಬಹುಮತ. ಐಎನ್ಡಿಎ ಮೈತ್ರಿಕೂಟ ಅಧಿಕಾರ ಉಳಿಸಿಕೊಳ್ಳುತ್ತೆ, 53 ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅಂತ ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಎನ್ಡಿಎ 25 ಕ್ಷೇತ್ರಗಳಿಗೆ ತೃಪ್ತಿ ಪಟ್ಟುಕೊಳ್ಳಬೇಕಾಗತ್ತೆ ಈ ಎಕ್ಸಿಟ್ ಪೋಲ್ ಪ್ರಕಾರ. ಐಎನ್ಡಿಎ ಮೈತ್ರಿಕೂಟ 53 ಕ್ಷೇತ್ರ, 41 ಮ್ಯಾಜಿಕ್ ನಂಬರ್ ಅಲ್ಲಿ. ವಿನಯ್ ಬಿದ್ರೆ ಅವರು ಇದ್ದಾರೆ ಬಿಜೆಪಿಯಿಂದ ನಮ್ಮ ಜೊತೆಗೆ. ವಿನಯ್ ಬಿದ್ರೆ ಅವರು, ಎಕ್ಸಿಟ್ ಪೋಲ್ನಂತೂ ತುಂಬ ಸಮಾಧಾನಕರ ಅನ್ನೋ ಹಂಗಿಲ್ಲ ನಿಮಗೆ, ಕೆಲವು ಹಂಗು ಅಂತವೆ ಕೆಲವು ಹಿಂಗು ಅಂತವೆ. ರಿಸಲ್ಟ್ ಡೇ ಇಲ್ಲ, ಖಂಡಿತವಾಗ್ಲೂ ರಿಸಲ್ಟೇ. ನಾವೆಲ್ಲರೂ ಕೂಡ ಸಿಹಿ ಸುದ್ದಿಯನ್ನೇ ನಮ್ಮ ಪಕ್ಷದ ಕಾರ್ಯಕರ್ತರು ಪಕ್ಷಕ್ಕೂ ಕೊಡ್ತಾರೆ, ಮತ್ತು ಯಾರಲ್ಲಿ ನಮ್ಮ ಅಭ್ಯರ್ಥಿಗಳಿದ್ರು. ಮಹಾರಾಷ್ಟ್ರಕ್ಕೆ ಒಳಪಟ್ಟು ಹೇಳೋದಾದ್ರೆ ಲೋಕಸಭಾ ಚುನಾವಣೆಯಲ್ಲಿ ಅಷ್ಟೆಲ್ಲ ಹಿನ್ನಡೆ ಆಯಿತು ನಿಮಗೆ? ಸಹಜವಾಗಿ ಲೋಕಸಭಾ ವಿಧಾನಸಭೆಯಲ್ಲಿ ಮತ್ತೆ ವಾಪಸ್ ಬೌನ್ಸ್ ಬ್ಯಾಕ್ ಆಗ್ತೀರಿ? ಹರಿಯಾಣದ ಚುನಾವಣೆಯ ರಿಸಲ್ಟ್ ಇಂದಿನೂ ನಾನು ಸುವರ್ಣ ನ್ಯೂಸಿನ ಚಾನೆಲ್ನಲ್ಲಿ ಕೂತ್ಕೊಂಡು ಡಿಬೇಟ್ನಲ್ಲಿ ಭಾಗವಹಿಸ್ತೇನೆ. ನಾನು ಪ್ರಶಾಂತ್ ಅವರು ಅವತ್ತೊಂದು ಮ್ಯಾರಥಾನ್ ಡಿಬೇಟ್, ಹತ್ತತ್ರ 3.5 ಗಂಟೆ ನಾವು ಡಿಬೇಟ್ನಲ್ಲಿ ಭಾಗವಹಿಸಿದ್ವಿ. ಛತ್ತೀಸ್ಗಢದಿಂದನೂ ಕೂಡ ನಾನು ಸುವರ್ಣ ನ್ಯೂಸಲ್ಲೇ ಇದ್ದೆ. ಒಂದು ಸ್ವಲ್ಪ ಲಕ್ಕಿ ನ್ಯೂಸ್ ಚಾನಲ್ ನಮಗೆ ಅಂತ ಅನ್ಸುತ್ತೆ ಸುವರ್ಣ ನ್ಯೂಸು. ಎಲ್ಲೆಲ್ಲಿ ಎಕ್ಸಿಟ್ ಪೋಲ್ಗಳಲ್ಲೆಲ್ಲ ಕಡಿಮೆ ಬಂದಿದೆ ಅವತ್ತು ಎಲ್ಲ ಕಡೆಗಳಲ್ಲೂ ನಾವು ಗೆದ್ಕೊಂಡು ಬಂದಿದ್ದೆ. ಇದರಲ್ಲಿ ಸುವರ್ಣ ನ್ಯೂಸ್ ಸುವರ್ಣ ನ್ಯೂಸ್ ಸಹಜವಾಗಿ ಏನು ಇವತ್ತು ಮಹಾರಾಷ್ಟ್ರ ಗೊತ್ತಿಲ್ಲ, ನೀವು ಇಲ್ಲಿಗೆ ಬರೋದು ಬಿಜೆಪಿಗೆ ಲಕ್ಕಿ ಇರ್ಬೋದು, ಗೊತ್ತಿಲ್ಲ ಈಗ ಲಕ್ಕಿ ಅಂತ ಅನ್ಕೋಬಹುದು. ಮಹಾರಾಷ್ಟ್ರದ ಚುನಾವಣೆಯ ರಿಸಲ್ಟ್ ಅನ್ನ ಅಲ್ಲಿ ಪನ್ನಾ ಪ್ರಮುಖವರ್ಗೂ ಕೂಡ ನಾವು ಇವತ್ತಿನ ಮಾಹಿತಿಯವರೆಗೂ ಕಲೆಕ್ಟ್ ಮಾಡಿಕೊಂಡು ಅಲ್ಲಾಗಿರ್ತಕ್ಕಂಥ ನಮ್ಮ ಚಟುವಟಿಕೆ, ಆರ್ಗನೈಸೇಷನಲ್ ಸ್ಟ್ರಕ್ಚರು, ನಮ್ಮ ಆಕ್ಟಿವಿಟಿ ಇದೆಲ್ಲವನ್ನು ಕೂಡ ನೋಡಿದಾಗ ಸಹಜವಾಗಿ ನಮ್ಗೊಂದು ಮ್ಯಾಜಿಕ್ ನಂಬರ್ ಇದೆ. 140 ಆನೆಸ್ಟ್ ರಿಯಾಕ್ಷನ್, ಲೋಕಸಭೆಯಲ್ಲಿ ಏನು ಮಿಸ್ಟೇಕ್ ಮಾಡಿದ್ರೆ ಹಂಗಿದ್ರೆ? ಮಾರಾ, ಲೋಕಸಭೆಯಲ್ಲಿ ಬೇರೆ ಬೇರೆ ವಿಷಯಗಳೆಲ್ಲವೂ ಕೂಡ ಅದರಲ್ಲಿ ಇತ್ತು. ನಾವು ಅದನ್ನು ಅಟೆಂಡ್ ಮಾಡೋ ರೀತಿನಲ್ಲಿ, ಅದು ಟಿಕೆಟ್ ಹಂಚಿಕೆ ಇರ್ಬೋದು, ಅವಾಗಿನೂ ನಮಗೆ ಅಷ್ಟು ಕನ್ಸಾಲಿಡೇಟ್ ಆಗಿ ಮಾಡ್ಲಿಕ್ಕೆ ಆಗದಲ್ಲೇ ಇರ್ಬೋದು, ಬೇರೆ ಬೇರೆ ವಿಷಯಗಳನ್ನು ಇಟ್ಕೊಂಡು ಲೋಕಸಭಾ ಚುನಾವಣೆಯಲ್ಲಿ ನಾವು ನಿರೀಕ್ಷೆ ಮಾಡಿದಷ್ಟು ಬರಲಿಕ್ಕಾಗಿಲ್ಲ. ಆದರೆ ವೋಟ್ ಪರ್ಸೆಂಟೇಜ್ ನೋಡಿದಾಗ ನಮಗೆ ಭಾಳ ದೊಡ್ಡ ಮಟ್ಟದಲ್ಲಿ ವೋಟ್ ಪರ್ಸೆಂಟೇಜ್ ಬಂದಿದೆ. ಸುಮಾರು 1,41,00,000 ಮತಗಳು ಅಂದರೆ ಹೈಯೆಸ್ಟ್ ನಮಗೆ ಬಂದಿರತಕ್ಕಂಥ ವೋಟ್ ಬಂದಿದೆ. ಆದರೆ ಅದನ್ನು ನಂಬರ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಆಗಿಲ್ದಲ್ಲ ಇರ್ಬೋದು, ಆದರೆ 1,41,00,000 ಮತಗಳು ಬಂದಿರತಕ್ಕಂಥದ್ದನ್ನು ನಾವು ಮರಿಬಾರ್ದು. ಅದೇ ಮತಗಳು ಪುನರಾವರ್ತನೆ ಖಂಡಿತವಾಗ್ಲೂ ಆಗುತ್ತೆ. ಏನು 145 ಮ್ಯಾಜಿಕ್ ನಂಬರ್ ಇದೆ ಅದನ್ನು ದಾಟಿ 155 ಕೂಡ ನಮ್ಮ ಮಹಾಯುತಿ ಬರುತ್ತೆ. ಖಂಡಿತವಾಗ್ಲೂ ಅಲ್ಲಿ ಅಧಿಕಾರವನ್ನು ನಾವು ಹಿಡದೇ ಹಿಡಿತೀವಿ. ಯಾಕೆಂದ್ರೆ ಅಲ್ಲಿ ಜನ ಇವತ್ತು ಏನು ಕಾಂಗ್ರೆಸ್ಸು ಇವರ ಒಂದು ಮಹಾವಿಕಾಸ್ ಅಗಾಡಿ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಈ ಅನಾಹುತಗಳಿದೆ, ವಿಕಾಸ್ ಅಗಾಡಿ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಇದೆ, ಡೆವಲಪ್ಮೆಂಟ್ ಅನ್ನೋದನ್ನು ಮರೀಚಿಕೆ ಮಾಡಿಟ್ಟಿರ್ತಕ್ಕಂಥದ್ದು ಇದೆ, ಇದೆಲ್ಲದಕ್ಕೂ ಕೂಡ ಉತ್ತರ ಹುಡುಕ್ಬೇಕು ಅಂತಕ್ಕಂಥದ್ದು. ನೀವು 155 ಬಂದರೂ ಸರ್ಕಾರ ಮಾಡ್ತಿರೋ ಎಲ್ಲೋ ಗ್ಯಾರಂಟಿ ಇರೋದಿಲ್ಲ. ಇಲ್ಲ, ಖಂಡಿತವಾಗ್ಲೂ ಸರ್ಕಾರ ಪವಾರ್ ನಿಮ್ಮ ಜೊತೆ ಉಳ್ಕತಾರೋ ಇಲ್ಲೋ, ಏಕನಾಥ್ ಶಿಂದೆ ಉಳ್ಕತಾರೋ ಇಲ್ಲೋ. ನೋಡಿ, 2023 ಲೋಕಸಭಾ ಹೊರತುಪಡಿಸಿ ಉಳಿದ ಎಲ್ಲಾ ಚುನಾವಣೆಗಳು ಬಿಜೆಪಿನೇ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮತಾಯಿತ್ತು. ಬಟ್ ಗ್ಯಾರಂಟಿನೇ ಇರ್ತಿರಲಿಲ್ಲ, ಬಿಜೆಪಿ ಅವರು ಮುಖ್ಯಮಂತ್ರಿ ಆಗ್ತಾರೋ ಅಥವಾ ಅಧಿಕಾರ ಕಳ್ಕೊಳ್ತಾರೋ. ಇಲ್ಲ, ಕಳೆದ ಬಾರಿ 105 ಸೀಟ್ ಬಂದಿದೆ. ನಿಮ್ಮ ಬಿಜೆಪಿಗೆ ಒಂದು ಒಗಟ್ಟಂತದ್ದು ಯಾವುದು ಅಂತಂದ್ರೆ, ನಿಮ್ಮ ಬಿಜೆಪಿ ಅತ್ಯಂತ ವರ್ಚಸ್ವಿ ನಾಯಕ ಮಹಾರಾಷ್ಟ್ರದಲ್ಲಿ ನಿತಿನ್ ಗಡ್ಕರಿ, ಅವ್ರ ಸ್ಥಾನಮಾನ ಏನು ಇಡೀ ಚುನಾವಣಾ ಪ್ರಚಾರದಲ್ಲಿ ಅವ್ರನ್ನ ಎಲ್ಲೂ ಬಿಂಬಿಸಲೇ ಇಲ್ಲ. ಅಟ್ ಲೀಸ್ಟ್ ಅವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸ್ಬಿಟ್ಟಿದ್ರು. ಮಹಾರಾಷ್ಟ್ರದ ರಾಜಕೀಯ ವ್ಯವಹಾರಗಳೇ ಗಡ್ಕರಿ ಪಾತ್ರ ಏನು? ಇಲ್ಲ ಇಲ್ಲ, ಇತ್ತೀಚಿನ ಚುನಾವಣೆಗಳ ನೀವೆಲ್ಲವನ್ನು ಕೂಡ ನೋಡಿದಾಗ, ಮೊನ್ನೆ ಹರಿಯಾಣದ ಚುನಾವಣೆಯಲ್ಲಿ ನವಾಬ್ ಸಿಂಗ್ ಸೈನಿ ಅವರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತೀವಿ ಅನ್ನೋದನ್ನ ಅಮಿತ್ ಶಾ ಅವರು ಒಂದು ರ್ಯಾಲಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು. ಈ ಕೋರ್ಸ್ ಕರೆಕ್ಷನ್ ಅಂದ್ರೆ, ಈಗ ನೋಡಿ, ಕರ್ನಾಟಕದಲ್ಲಿ ನಾವೇ ಚರ್ಚೆ ಮಾಡ್ತಾ ಇದ್ವಿ, ನಿಮ್ಮ ವಿರುದ್ಧ ದೊಡ್ಡ ಆಡಳಿತ ವಿರೋಧಿ ಅಲೆ ಇದ್ದಾಗ ನೀವು ಮೋದಿಯವರನ್ನ ಹೆಚ್ಚು ಕಡಿಮೆ ಕ್ಷೇತ್ರ 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 ಓಡಾಡಿಸ್ತಾ ಇದ್ರಿ ಪ್ರಧಾನಮಂತ್ರಿಗಳನ್ನು. ಕರ್ನಾಟಕದಲ್ಲಿ ನಿಮಗೆ ಉಲ್ಟಾ ಹೊಡಿತು, ತೆಲಂಗಾಣದಲ್ಲಿ ಓಡಾಡಿಸಿದ್ರಿ. ಲೋಕಸಭಾ ಚುನಾವಣೆಯ ನಿಂತು ನಿಮಗೆ ಜ್ಞಾನೋದಯ ಆಗಿದೆನಾ?
ಕೋರ್ಸ್ ಕರೆಕ್ಷನ್ ಮಾಡ್ಕೊಳ್ತಾ ಇದ್ದೀರಾ ಅಥವಾ ಪಾರ್ಟ್ ಆಫ್ ರಣತಂತ್ರನ? ನರೇಂದ್ರ ಮೋದಿ ಒಂದು 5-6 ರ್ಯಾಲಿಗಳಿಗೆ ಮಾತ್ರ ಬರ್ತಾ ಇದ್ದಾರೆ, ಸ್ವಲ್ಪ ಮಟ್ಟಿಗೆ ರಾಜ್ಯದ ನಾಯಕರನ್ನು ಬಿಂಬಿಸ್ಲಿಕ್ಕೆ ಶುರು ಮಾಡಿದ್ದಾರೆ, ನಯಾಬ್ ಸೈನಿ, ಅಲ್ಲಿ ದೇವೇಂದ್ರ ಫಡ್ನವೀಸ್. ಗಡ್ಕರಿ ಫಾರ್ ಎ ಚೇಂಜ್ ಮಹಾರಾಷ್ಟ್ರದಲ್ಲಿ ಒಂದು 72 ರ್ಯಾಲಿ ಮಾಡಿದರು, ಇಲ್ಲಾಂದರೆ ಗಡ್ಕರಿ ಅವರನ್ನು ನಿಮ್ಮ ಪಾರ್ಟಿ ನೆನಪೇ ಹಾರಿಬಿಟ್ಟಿತ್ತು. ಮೊದಲ ಲಿಸ್ಟಲ್ಲೂ ಕೂಡ ಅವ್ರಿಗೆ ಟಿಕೆಟ್ ಕೊಟ್ಟಿರಲಿಲ್ಲ, ನಿತಿನ್ ಗಡ್ಕರಿ ಅಂತ ರಾಷ್ಟ್ರೀಯ ಅಧ್ಯಕ್ಷರಾಗಿರೋರಿಗೆ. ಫಾರ್ ಎ ಚೇಂಜ್ ನಿಮಗೆ ಜ್ಞಾನೋದಯ ಆಗಿದೆನೋ? ಕೋರ್ಸ್ ನಿತಿನ್ ಗಡ್ಕರಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಮಹಾರಾಷ್ಟ್ರದ ಕೋರ್ ಕಮಿಟಿ ಏನ್ ಲಿಸ್ಟ್ ಕಳಿಸಬೇಕಿತ್ತು, ಮಹಾರಾಷ್ಟ್ರದ ಕೋರ್ ಕಮಿಟಿ ಫಸ್ಟ್ ಲಿಸ್ಟ್ ಅನೌನ್ಸ್ ಆಗಿದ್ರೆ ಲಿಸ್ಟ್ ಕಳಿಸಿರ್ಲಿಲ್ಲ, ಹಾಗಾಗಿ ಒಂದು ಸ್ಟೇಟ್ ಕೋರ್ ಕಮಿಟಿಗೆ ಅದರದೇ ಆದ ನಿತಿನ್ ಗಡ್ಕರಿ ಅನ್ನೋದರ ಬಗ್ಗೆ. ನಾಗ್ಪುರದಲ್ಲಿ ನಿತಿನ್ ಗಡ್ಕರಿ ಅವರು ಇರ್ಬೋದು ಅಂದ್ರೆ, ನಿತಿನ್ ಗಡ್ಕರಿ ಅವರ ಹೆಸರಾದ್ರೂ ಕೂಡ ನೋಡಿ ಕೋರ್ ಕಮಿಟಿನ ನೀವು ಉತ್ತರ ಪ್ರದೇಶ ಕೋರ್ ಕಮಿಟಿ ಸಹಜವಾಗಿನೇ ಮೊದಲನೇ ಹೆಸರು ಪ್ರಧಾನಮಂತ್ರಿಗಳಿಗೆ ಬರದೇ ಕಳಿಸುತ್ತೆ. ವಾರಣಾಸಿನಲ್ಲಿ ಮೋದಿ ಅವರು ಕಂಟೆಸ್ಟ್ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತು, ಜಗತ್ತಿಗೆ ಗೊತ್ತು. ಸಮರ್ಥನೆ ಅಂತಲ್ಲ ಪ್ರಶಾಂತ್ ನಾಥ್ ಅವರು, ಸಿಸ್ಟಮ್ ಸಿಸ್ಟಮ್ ಪ್ರಕಾರ ಹೇಳಿದ್ದಾರೆ, ಮತ್ತೆ ಅದನ್ನ ಬಹಳ ಸ್ಪಷ್ಟವಾಗಿ ಇದೇ ಮಾಧ್ಯಮದ ಮುಖಾಂತರವಾಗಿ ಒಂದು ಬಹಳ ದೊಡ್ಡ ವೇದಿಕೆನಲ್ಲೇ ಅದನ್ನ ಬಹಳ ಕ್ಲಿಯರ್ ಮಾಡಿದ್ದಾರೆ ನೋಡಿ. ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್ ಅಂತ ನೀವು ಮೀಡಿಯಾ ಫೋಕಸ್ ಏನಾದ್ರೂ ಕೂಡ ಒಂಚೂರು ಪಕ್ಕಕ್ಕೆ ಹೋಯ್ತು ಅಂದ್ರೆ, ನೀವು ಎಷ್ಟೇ ದೊಡ್ಡ ಪರ್ಸನಾಲಿಟಿ ಆಗಿದ್ರು ಕೂಡ ಈ ಒಂದು ರಾಜಕೀಯ ವ್ಯವಸ್ಥೆನಲ್ಲಿ ಅವ್ರು ಸಹಜವಾಗಿ ಕಡಿಮೆ ಆಗ್ತಾರೆ. ಹಂಗಂತನ್ಬಿಟ್ಟು ಅವರ ಪ್ರಭಾವ, ಅವ್ರ ಚರಿಷ್ಮಾ ಗ್ರೌಂಡ್ ಅಲ್ಲಿ ಇರೋದಿಲ್ವಾ? ಖಂಡಿತವಾಗ್ಲೂ ಇರುತ್ತೆ. ಅಲ್ಲ, ಇನ್ನು ಮೀಡಿಯಾ ಮೇಲೆ ತಂದ್ರಿ ನೀವು, ಮೀಡಿಯಾ ಮೇಲೆ ತಂದಿದ್ದೆ ನಿತಿನ್ ಗಡ್ಕರಿ ಅವರಿಂದ ನಮ್ಮ ಫೋಕಸ್ ಕಡಿಮೆ ಆಗಿದೆ ಅಂತ. ಸಹಜವಾದ ಫೋಕಸ್ ನೀವು ರಾಜಕೀಯ ವ್ಯವಸ್ಥೆ ಹಿಂಗೇ ಇರುತ್ತೆ ಅಂತ. ಸರ್, ನಾವು ಅಡ್ವಾಣಿ ಅವರು, ಒಂದೇ ಸೆಕೆಂಡ್ ಸರ್, ಅಡ್ವಾಣಿ ಅವರನ್ನ ನಮ್ಮ ರಾಜ್ಯದ ಉಪ ಪ್ರಧಾನಿ ಆಗಿದ್ದಾಗ, ಗೃಹ ಮಂತ್ರಿ ಆಗಿದ್ದಾಗ ದಿನಕ್ಕೆ ಸತಿ ತೋರಿಸ್ತಾ ಇದ್ವಿ ಸರ್. ಇವತ್ತು ಸತಿ ಅಡ್ವಾಣಿ ಕರ್ನಾಟಕದಲ್ಲಿ ಎಷ್ಟು ಸಲ ಕರ್ಕೊಂಡು ಬಂದ್ರಿ ಸರ್ ಅವ್ರನ್ನ? ಯಾರನ್ನ? ನರೇಂದ್ರ ಮೋದಿ ಅವ್ರನ್ನ. ಕರ್ನಾಟಕದಲ್ಲಿ ಬಂದ್ರು, ಸಾಕು ಸತಿ ಬಂದ್ರು. ಅದೇ, ಅದನ್ನೇ ಕೇಳ್ತಿದ್ದೀನಿ. ಬಂದಿದ್ದಾರೆ ಹರಿಯಾಣ ಮತ್ ಮಹಾರಾಷ್ಟ್ರಕ್ಕೆ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ? ಸ್ಟ್ರಾಟಜಿ ನೋಡಿ, ಒಂದು ಸ್ಟೇಟ್ ಗೆ ಅದರದೇ ಆಗಿರ್ತಕ್ಕಂತ ಸ್ಟ್ರಾಟಜಿ ಅಂದ್ರೆ ಏನು? ನಿಮ್ಗೆ ಜ್ಞಾನೋದಯ ಆಗಿದೆ ಅಂತ. ಸರ್, ಜ್ಞಾನೋದಯ ಸ್ಟ್ರಾಟಜಿ ನೀವ್ ಹೇಗೆ ಒಂದೇ ಶಬ್ದ ಆಗುತ್ತೆ ಹೇಳಿ? ಜ್ಞಾನೋದಯ ಬೇರೆ, ಸ್ಟ್ರಾಟಜಿನೇ ಬೇರೆ. ಒಂದೇ ಶಬ್ದ. ವಾಟ್ ಇಸ್ ಸ್ಟ್ರಾಟಜಿ ಸರ್? ಲೋಕಲ್ ಲೀಡರ್ಶಿಪ್ ಗೆ ಅದರದೇ ಆಗಿರ್ತಕ್ಕಂತ ವ್ಯಾಲ್ಯೂ ಯಾವಾಗ್ಲೂ ಇದೆ. ಮೋದಿಯವರನ್ನ ಕರ್ಕೊಂಡ್ ಅರ್ಥ ಆಗಿದೆ. ಇಲ್ಲ ಇಲ್ಲ ಇಲ್ಲ, ಮೋದಿ ಅವರು ಕರ್ನಾಟಕದ ಯಾವುದೇ ರ್ಯಾಲಿಗೆ ಬಂದಾಗ್ಲೂ ಕೂಡ ಇಲ್ಲಿಯ ಲೋಕಲ್ ಲೀಡರ್ಶಿಪ್ ಅನ್ನ ನಾವೇನ್ ಪಕ್ಕಕ್ಕೆ ಇಟ್ಟಿರಲಿಲ್ಲ. ಲೀಡರ್ಶಿಪ್ ಯಾವಾಗ್ಲೂ ಇತ್ತು. ವಸುಂಧರ ರಾಜೇ, ಯಡಿಯೂರಪ್ಪನವರು ಲೋಕಲ್ ಲೀಡರ್ಶಿಪ್ ಇತ್ತಲ್ಲ. ನಿತಿನ್ ಗಡ್ಕರಿ ಸರ್, ನೀವು ಶಿವರಾಜ್ ಬಿಟ್ಟು ಮಧ್ಯಪ್ರದೇಶ ನಡ್ಕೊಂಡ್ರಿ ಅಂತಕ್ಕಂಥದ್ದು 2024 ಶಿವರಾಜ್ ಸಿಂಗ್ ಚೌಹಾಣ್ ಅವರ ಪಕ್ಕಕ್ಕಿಟ್ಟು ಮಧ್ಯಪ್ರದೇಶ ಚುನಾವಣೆ ಯಾವಾಗ್ಲೂ ಮಾಡಿಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರನ್ನ ಪಕ್ಕಕ್ಕಿಟ್ಟು ಕರ್ನಾಟಕ ಚುನಾವಣೆ ಯಾವತ್ತೂ ಮಾಡಿಲ್ಲ. ಯೋಗಿ ಆದಿತ್ಯನಾಥ್ ಅವ್ರನ್ನ ಪಕ್ಕಕ್ಕಿಟ್ಟು ಉತ್ತರ ಪ್ರದೇಶ ಚುನಾವಣೆ ಕಲ್ಪನೆ ಮಾಡ್ಕೊಳ್ಲಿಕ್ಕೂ ಆಗೋದಿಲ್ಲ. ಕರ್ನಾಟಕದ ರಿಸಲ್ಟ್ ಬಂದ ಮೇಲೆ ಕರ್ನಾಟಕ ಬಿಜೆಪಿಯ ತುಂಬಾ ಸೀನಿಯರ್ ಲೀಡರ್ನ ಯಾಕೆ ಹಿಂಗಾಯ್ತು ರಿಸಲ್ಟ್ ಅಂದ್ರೆ, ಎಲೆಕ್ಷನ್ ಯಾರು ಮಾಡಿದಾರೋ ಅವ್ರನ್ನ ಕೇಳ್ಕೊಳ್ಳಿ, ಎಲೆಕ್ಷನ್ ಯಾರು ಮಾಡಿದಾರೋ ಅವ್ರನ್ನ ಕೇಳ್ಕೊಳ್ಳ್ರಿ, ನಮ್ಮನ್ನೇನು ಕೇಳ್ತೀರಿ ಅಂತ. ಬಿಜೆಪಿಯ ತುಂಬ ದೊಡ್ಡ ಲೀಡ್ರು, ಖಾಸಗಿಯಾಗಿ ಮಾತಾಡೋಗಿ ಹೇಳಿದ್ದು. ನಮ್ಮ ಕೈಯಲ್ಲಿ ಏನಿತ್ತು? ನಾವೇನ್ ಡಿಸಿಷನ್ ತಗೊಂಡಿದ್ದೀವಿ, ನಾವೇನ್ ಕ್ಯಾಂಪೇನ್ ಮಾಡಿದೀವಿ, ಯಾರು ಮಾಡಿದಾರೋ ಅವ್ರನ್ನ ಕೇಳಿ. ರಿಸಲ್ಟ್ ಮೋದಿ ಸರ್ಕಾರದಲ್ಲಿ ವಿರೋಧ ಪಕ್ಷದವರು ಮೆಚ್ಚುಗೊಳ್ಳುವಂತ ಆಡಳಿತ ದಕ್ಷತೆ ಮತ್ತು ಸಾಧನೆ ದೃಷ್ಟಿಯಿಂದ ರಿಪೋರ್ಟ್ ಕಾರ್ಡ್ ನಿತಿನ್ ಗಡ್ಕರಿ. ಬಟ್ ನಿಮ್ಮ ಪಕ್ಷದ ರಾಜಕೀಯ ವ್ಯವಹಾರಗಳು ಎಲ್ಲೂ ನಿತಿನ್ ಗಡ್ಕರಿ ಇಲ್ಲ. ಅವ್ರ ಸ್ಥಾನಮಾನ ಏನು? ವಾಟ್ ಈಸ್ ಲೋಕಲ್ ಸ್ಟ್ಯಾಂಡರ್ಡ್ ಟುಡೇ? ಸರ್, ಇವತ್ತು ಕೇಂದ್ರ ಸಚಿವರು, ಕೇಂದ್ರ ಸಚಿವರಾಗಿ ಇಡೀ ದೇಶದಲ್ಲಿ ಇಷ್ಟು ದೊಡ್ಡ ಕೆಲಸ, ಕೇಂದ್ರ ಸಚಿವರು ನಿತಿನ್ ಗಡ್ಕರಿಗೂ ಬಹಳಷ್ಟು ವ್ಯತ್ಯಾಸ. ನಿತಿನ್ ಗಡ್ಕರಿ, ಅಜಿತ್ ಚರ್ಚೆಗೆ ಬಂದಿದೆ ಅಂತ ಹೇಳ್ತೀನಿ. ನಿತಿನ್ ಗಡ್ಕರಿ ನಡ್ಡಾ ಅವ್ರಿಗೇನೋ ಫೋನ್ ಮಾಡಿದ್ರು. ಯಾವಾಗ? ನಡ್ಡಾ ಅವ್ರಿಗೊಂದು ವರ್ಷದ್ದೇನೋ ಎಕ್ಸ್ಟೆನ್ಷನ್ ಕೊಡಬೇಕಿತ್ತು. ಓಕೆ. ನಿತಿನ್ ಗಡ್ಕರಿ ಅವ್ರದ್ದು ಅಭಿಪ್ರಾಯ ಇತ್ತು, ಎಲ್ಲ ಮೂರು ವರ್ಷ ಕೊಟ್ಟರೆ 3 ವರ್ಷ ಕೊಡಿ, 1 ವರ್ಷ ಯಾಕೆ? ಅದರಲ್ಲಿ ಬೇರೆ ಪಾಲಿಟಿಕ್ಸ್ ಇತ್ತು. ನಂತರ ಬಂದು ಮುಂದಿನ ಉತ್ತರಾಧಿಕಾರಿ ಎಲ್ಲ ಪ್ರಶ್ನೆ ಬರುತ್ತೆ. ಹಾಗಾಗಿ ನಿತಿನ್ ಗಡ್ಕರಿ ಬಹಳ ಗರಂ ಆಗಿ ನಡ್ಡಾ ಅವ್ರ ಜೊತೆಗೇನೋ ಮಾತನಾಡಿದರು. ಓಕೆ. ಅವರ ಮರುದಿನ ಈ ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲಿ ಇದ್ದಾರೆ, ಲಿಸ್ಟಲ್ಲಿ ತೆಗೆದು ನೋಡಿ, ಜ್ಯೋತಿ ಅಂತ ಒಬ್ಬರು ಇದ್ದಾರೆ. ಕಾರ್ಗಿಲ್ ಯೋಧರ ಹುತಾತ್ಮರ ಪತ್ನಿ ಅವರು. 2004 ಅವರು ಬಿಜೆಪಿ ಟಿಕೆಟ್ ಕೊಟ್ಟಿತ್ತು, ಒಂದು ಸಲ NP ಆಗಿದ್ದರು. ಅವರು ನಿತಿನ್ ಗಡ್ಕರಿ ಮನೆಗೆ ಬಂದಿದ್ದರು, ನನಗೇನಾದರೂ ಮಾಡಿ ಪಾರ್ಟಿಯಲ್ಲಿ, ನಾನು ಸೋತಿದ್ದೀನಿ, ನನ್ನ ಸೋತ ಮೇಲೆ ಯಾರೂ ಮಾತನಾಡಿಸೋರು ಇಲ್ಲ, ನನ್ನ ಪಾರ್ಟಿಯಲ್ಲಿ ಏನಾದರೂ ಮಾಡಿ ಅಂತ. ಅದಾದ ಒಂದು ವಾರಕ್ಕೆ ಆ ಜ್ಯೋತಿ ಯಾದವ, ನನಗೆ ಪೂರ್ತಿ ಹೆಸರು ಜ್ಞಾಪಕಕ್ಕೆ ಬರ್ತಾ ಇಲ್ಲ, ಯಾಕಂದರೆ ಪಾರ್ಲಿಮೆಂಟ್ರಿ ಬೋರ್ಡ್ ಬಿಜೆಪಿ ಅವ್ರದ್ದು ಹೆಂಗಾಗಿದೆ ಅಂದರೆ ಅವ್ರ ಹೆಸರುಗಳೇ ಗೊತ್ತಿಲ್ಲ. ನಿಮ್ಗೆ ಗೊತ್ತುಂಟ? ಇಲ್ಲ. ನನಗೆ ನಾನು ಇಷ್ಟು ವರ್ಷ ದಿಲ್ಲಿಯಲ್ಲಿ ರಿಪೋರ್ಟ್ ಮಾಡಿದ್ದೀನಿ, ಅಲ್ಲ ನಾನು ಮುಗಿಸ್ಬಿಡ್ತೀನಿ ಸರ್. ಪಾರ್ಲಿಮೆಂಟ್ರಿ ಬೋರ್ಡ್ ಹೆಸರುಗಳು ನಾವು ಪಟ್ 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 ತೆಗೆದುಕೊಳ್ತಾ ಇದ್ವಿ. ನನಗೆ ಇನ್ನೂ ನೆನಪಿದೆ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ, ಅಡ್ವಾಣಿ, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ ಬರೋದಕ್ಕಿಂತ ಮುಂಚೆ ಅನಂತ್ ಕುಮಾರ್, ಅರುಣ್ ಜೇಟ್ಲಿ, ಪ್ರಮೋದ್ ಮಹಾಜನ್, ಸುಷ್ಮಾ ಸ್ವರಾಜ್, ವೆಂಕಯ್ಯ ನಾಯ್ಡು ಇವರೆಲ್ಲ ಪಾರ್ಲಿಮೆಂಟ್ರಿ. ಈಗ ಪಾರ್ಲಿಮೆಂಟ್ರಿ ಬೋರ್ಡ್ ಹೆಸರುಗಳು ನೆನಪಿಲ್ಲ.
ಅದಾದ ಒಂದು ವಾರದ ನಂತರ ಆ ಜ್ಯೋತಿ ಅನ್ನೋರು ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರ್ ಆಗ್ತಾರೆ, ನಿತಿನ್ ಗಡ್ಕರಿ ಪಾರ್ಲಿಮೆಂಟ್ರಿ ಬೋರ್ಡಿಂದ ಹೊರಗೆ ಹೋಗ್ತಾರೆ. ಇವತ್ತು ನಮ್ಮ ವಿನಯ್ ಬಿದ್ರೆ ಅವರು ಹೇಳ್ತಿದ್ದಾರೆ ನಿತಿನ್ ಗಡ್ಕರಿ ಅವರಿಗೆ ಸಿಗಬೇಕಾದ ಗೌರವ ಸಿಕ್ಕಿದೆ ಅಂತ. ಬಿ ಜೆ ಪಿಯ ಅನ್ರಿಟನ್, ನಾನೊಂದು ಕಾನ್ಸ್ಟಿಟ್ಯೂಷನ್ ಅಂತ ಹೇಳಲ್ಲ, ಬಿ ಜೆ ಪಿಯಲ್ಲಿ ಒಂದು ವ್ಯವಸ್ಥೆ ಇತ್ತು, ಇಲ್ಲೂ ಇದೆ. ಎಲ್ಲ ಮಾಜಿ ರಾಜ್ಯಾಧ್ಯಕ್ಷರು, ಎಲ್ಲ ಮಾಜಿ ರಾಷ್ಟ್ರೀಯ ಅಧ್ಯಕ್ಷರು ಕೋರ್ ಕಮಿಟಿ ಮತ್ತು ಪಾರ್ಲಿಮೆಂಟ್ರಿ ಬೋರ್ಡ್ನ, ಅಲ್ಲಿ ಪಾರ್ಲಿಮೆಂಟ್ರಿ ಬೋರ್ಡ್ನ ಮೆಂಬರ್ ಆಗಿರ್ತಾರೆ, ಇಲ್ಲಿ ಎಲೆಕ್ಷನ್ ಕಮಿಟಿ ಮೆಂಬರ್ ಆಗಿರ್ತಾರೆ ಅಂತ. ಅಲ್ಲಿ ನಿತಿನ್ ಗಡ್ಕರಿ ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರು ಅಲ್ಲ, ಕೋರ್ ಕಮಿಟಿ ಮೆಂಬರು ಅಲ್ಲ. ಸಿ, ದಟ್ಸ್ ಇಂಟರ್ನಲ್ ಪಾರ್ಟಿ. ಯಾವ ರೀತಿ ಪಂಜಾಬ್ ಅವರು ಮಾರ್ಮಿಕವಾಗಿ ನಕ್ಕು ಸುಮ್ಮನಾದ, ಯಾವ ರೀತಿ ಕಾಂಗ್ರೆಸ್ ಅಲ್ಲ, ಯಾವ ರೀತಿ ಕಾಂಗ್ರೆಸ್ ಪಕ್ಷ ಪಂಜಾಬ್ ಅಸೆಂಬ್ಲಿ ಚುನಾವಣೆ ನಡೆದಾಗ ಕೂಡ ಮನಮೋಹನ್ ಸಿಂಗ್ ಹೆಸರಳ, ಮಹಾರಾಷ್ಟ್ರ ಅಸೆಂಬ್ಲಿ ಚುನಾವಣೆ ನಡೆದಾಗ ನಿತಿನ್ ಗಡ್ಕರಿನ ಎಲ್ಲೂ ತೋರಿಸಲ್ಲ. ಏನಿದು ಸರ್, ನಿತಿನ್ ಗಡ್ಕರಿ ಅವರು 70 ರ್ಯಾಲಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಇಲ್ಲೇ ಡಿಸ್ಕಷನ್ ಅಲ್ಲಿ ಬಂದಿದೆ. ನಿತಿನ್ ಗಡ್ಕರಿ ಅವರು ಸರ್ ಸಹಜವಾಗಿರ್ತಕ್ಕಂಥ ಫೋಕಸ್ ಪ್ರೈಮ್ ಮಿನಿಸ್ಟರ್ ರ್ಯಾಲಿ ಮಾಡಿದ್ದಾರೆ, ಅನೋದಯ ಆಯ್ತಾ ಅಂತ. ಅಲ್ಲ, ಖಂಡಿತವಾಗ್ಲೂ ಲೋಕಲ್ ಲೀಡರ್ಶಿಪ್ ಅನ್ನು ಯಾವಾಗಲೂ ಬಳಸ್ಕೊಂಡಿದ್ದೆ, ಇವಾಗಲೂ ಬಳಸ್ಕೊಂಡಿದ್ದೆ, ಒಂದೊಂದ್ಸತಿ ಹೆಚ್ಚು ಕಡಿಮೆ ಆಗಿರುತ್ತೆ. ಈ ಸಮಸ್ಯೆ ಪ್ರಕಾಶ್ ರಾಥೋಡ್ ಅವ್ರ ಪಕ್ಷಕ್ಕಿಲ್ಲ, ನಿಮ್ಮ ಪಕ್ಷಕ್ಕಿಲ್ಲ, ಮಹಾರಾಷ್ಟ್ರದಲ್ಲಿ ಲೀಡರ್ಸ್ ಇಲ್ಲ ನಿಮಗೆ, ಉತ್ತರ ಪ್ರದೇಶದಲ್ಲಿ ಲೀಡರ್ಸ್ ಇಲ್ಲ. ಅದನ್ನ ರವೀಂದ್ರ ರೇಷ್ಮೆ ಅವರು ಹೇಳ್ತಾ ಇದ್ರು, ಕೇರ್ ಆಫ್ ಶರದ್ ಪವಾರ್ ಅಲ್ಲಿ, ಕಾಂಗ್ರೆಸ್ ಪಕ್ಷ ಕೇರ್ ಆಫ್ ಶರದ್ ಪವಾರ್ ಅಂತ ಆಗಿದೆ. ಕಾಂಗ್ರೆಸ್ಗೆ ಲೀಡರ್ಶಿಪ್ ಕೊರತೆ ಯಾವಾಗೂ ಇಲ್ಲ. ನಾವು ಲೀಡರ್ಸ್ನ ಹಂತವಾಗಿ ತಯಾರು ಮಾಡ್ತಾನೆ ಇರ್ತೀವಿ. ಈಗ ತೋರತ್ತವ್ರು ಇದ್ದಾರೆ, ಅವರೇ ಲೀಡರ್ ಅಲ್ವಾ, ಅವರೇ ಅಧ್ಯಕ್ಷರಾಗಿದ್ದಾರೆ, ಪೃಥ್ವಿರಾಜ್ ಚೌಹಾಣ್ ಅವರಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಾಗಿದ್ದರು. ಹಾಗಾಗಿ ನಮ್ಮಲ್ಲಿ ಯಾವತ್ತೂ ಲೀಡರ್ಶಿಪ್ ಕೊರತೆ ಇಲ್ಲ, ಇರೋದು ಇಲ್ಲ. ನಮ್ಮ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ತರ ಒಬ್ರು ಹೇಳಿ, ಅವ್ರ ಕೌಂಟರ್ ಪಾರ್ಟ್ಸ್ ಮಹಾರಾಷ್ಟ್ರ ಯಾರಿಲ್ಲ. ಸರ್ ಹೇಳ್ತೀನಿ ಕೇಳಿ, ನಾನು ಈಗ ಹೇಳ್ತೀನಿಲ್ಲ, ತೋರತ್ತಿ ನಮ್ಮ ಅಧ್ಯಕ್ಷರಿದ್ದಾರೆ, ಪೃಥ್ವಿರಾಜ್ ಚೌಹಾಣ್ ನಾನಾ ಪಟೋಲೆ ಆಗಿದ್ದಾರೆ, ಮುಗಿತೀನಿ, ನಾನಾ ಪಟೋಲೆ, ನಿಮಗೂ ನೆನಪಾಗಲ್ಲ ಯಾರಿದ್ದಾರೆ ಅಧ್ಯಕ್ಷರು ಅಂತ. ಇಲ್ಲ ಇಲ್ಲ, ನಾನಾ ಪಟೋಲೆನೆ ಅಧ್ಯಕ್ಷರು ಹೌದು, ಆಮೇಲೆ ಪೃಥ್ವಿರಾಜ್ ಚೌಹಾಣ್ ಇದ್ದಾರೆ. ಹಾಗೆ ಹಂತತ್ವಾಗ ಆ ಭಾಗದಲ್ಲಿ ಅವರು ಒಂದೇನಂದ್ರೆ 2018 ನಾಲ್ಕು ವರ್ಷಗಳ ಕಾಲ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಎಚ್ ಕೆ ಪಾಟೀಲ್ರೆ ಎ ಎಸ್ ಎಸ್ ಸಿ ಉಸ್ತುವಾರಿಗಳಾಗಿದ್ದರು ಮಹಾರಾಷ್ಟ್ರಕ್ಕೆ. ಅವ್ರ ಕಾಲದಲ್ಲೇ ಬಹುಶಃ ಪುನಶ್ಚೇತನ ಪಡ್ಕೊಂಡ್ಬಿಟ್ಟು ಲೋಕಸಭಾ ಚುನಾವಣೆಯಲ್ಲಿ ಅವ್ರಿಗೆ 13 ಬಂದ 13 ಸೀಟ್ ಬಂತು ಅಂತ ಕಾಣುತ್ತೆ. ಅಷ್ಟರ ಮಟ್ಟಿಗೆ ಕರ್ನಾಟಕದ ಕೊಡುಗೆ ಇದೆ. ನಾನು ಅಲ್ಲಿ ಯಾರೂ ಇಲ್ಲ ಲೀಡರ್ಸ್ ಅವರೇ. ನಾನು ಆವಾಗಲೇ ಹೇಳಿದೆ ನಿಮಗೆ, ಲೋಕಸಭೆ ಚುನಾವಣೆಯಲ್ಲಿ ಜನರು ರಾಷ್ಟ್ರೀಯ ಇದು ವಾತಾವರಣ ನೋಡಿ ಮತ ಹಾಕ್ತಾರೆ, ರಾಜ್ಯದ ಚುನಾವಣೆ ಇದ್ದಾಗ ರಾಜ್ಯದಲ್ಲಿರೋ ಪರಿಸ್ಥಿತಿನ ನೋಡಿ ವೋಟ್ ಹಾಕ್ತಾರೆ. ಅದನ್ನು ಇದನ್ನು ತುಲನೆ ಮಾಡೋದಕ್ಕೆ ಮಾಡೋದು ಸರಿಯಲ್ಲ ಅಂತ ನನ್ನ ಭಾವನೆ. ಇವತ್ತು ಕಾಂಗ್ರೆಸ್ಸು ಹಿಂದಿನ ಅಸೆಂಬ್ಲಿ ಚುನಾವಣೆ ಇವತ್ತಿನ ಚುನಾವಣೆಗೆ ನೀವು ಹೋಲಿಸಿದರೆ ಓಕೆ, ಇದು ಆವಾಗಿನ ವಾತಾವರಣ ಏನಿತ್ತು ಇವಾಗಿನ ವಾತಾವರಣ, ಪಾರ್ಲಿಮೆಂಟು ಪಾರ್ಲಿಮೆಂಟ್, ಅಸೆಂಬ್ಲಿ ಟು ಅಸೆಂಬ್ಲಿ ನೋಡೋಣ. ಈ ಸತಿ ನಾವು ಹೇಳಿದಾಗೆ ಏನು ಈಗ ನೀವು ತೋರಿಸ್ತಾ ಇದ್ದೀರಿ ನಮಗೆ, ಎಕ್ಸಿಟ್ ಪೋಲಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಗಿದೆ, ಕೆಲವು ಸಮೀಕ್ಷೆಗಳು ನಮಗೆ ಚೆನ್ನಾಗಿದೆ. ನಾನು ಹೇಳೋದಷ್ಟೇ, ಸಮೀಕ್ಷೆಗಳು ಎಲ್ಲ ಸರಿಗಿರಲ್ಲ, ಸಮೀಕ್ಷೆಗಳು ಎಡ್ವರ್ಟ್ ಆಗಿರೋದನ್ನು ನೋಡಿದ್ದೀವಿ. ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ವಿ, ಬಿದ್ರಿ ಅವ್ರು ಹೇಳ್ತಾರೆ ನಮ್ಮ ಪಕ್ಷಕ್ಕೆ ನಮ್ಮ ಮಾಹಿತಿ ಪ್ರಕಾರ ನಮಗೆ ಮೆಜಾರಿಟಿ ಬರುತ್ತೆ ಅಂತ. ನನ್ನ ಮಾಹಿತಿ ಪ್ರಕಾರ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ವೀಕ್ಷಕರು ಸ್ಥಳೀಯವಾಗಿ ನಾವು ಮಾಡಿದ್ರೆ ಅದೆಲ್ಲರಿಗೂ ಗೊತ್ತಿದೆ, ಅದೆಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ ಇವ್ರು ಮಾಡಿರೋ ಕೆಲಸ ಇವ್ರಿಗೆ ಗೊತ್ತಿರುತ್ತೆ, ನಾವು ಮಾಡಿರೋ ಕೆಲಸ ನಮಗೆ ಗೊತ್ತಿರುತ್ತೆ, ನಾವು ಮಾಡಿರೋ ಸಮೀಕ್ಷೆ ನಮ್ಮ ಹತ್ರ ಇರುತ್ತೆ. ಮಹಾರಾಷ್ಟ್ರದ ರಾಜಕೀಯ ಚಿತ್ರಣ, ಕರ್ನಾಟಕ ತರ ಒಕ್ಕಲಿಗ ಪ್ರಾಬಲ್ಯ, ಲಿಂಗಾಯತ್ ಪ್ರಾಬಲ್ಯ ಅಂತ ಎರಡೇ ವಲಯ, ಆರು ವಲಯಗಳಿದೆ ಅಲ್ಲಿ. ವಿದರ್ಭ, ಉತ್ತರ ಮಹಾರಾಷ್ಟ್ರ, ಪಶ್ಚಿಮ ಮಹಾರಾಷ್ಟ್ರ, ಕೊಂಕಣ್, ಬಾಂಬೆ ಠಾಣೆ, ಈ ಥರ ಮರಾಠವಾಡ, ಆರು ವಲಯಗಳಲ್ಲಿ ಬೇರೆ ಬೇರೆ ಜಾತಿಗಳ ಪ್ರಾಬಲ್ಯ ಇದೆ. ಅಲ್ಲಿ ಬುದ್ಧಿಸ್ಟ್ ದಲಿತರು ಕೂಡ ಭಾಳ ಪ್ರಾಬಲ್ಯ ಇದೆ. ಕೊಂಕಣ್ನಲ್ಲಿ ಕುಣಿಬಿಗಳು ಭಾಳ ಪ್ರಭಾವಶಾಲಿಯಾಗಿದ್ದಾರೆ. ಈ ಥರ ಹರಿದು ಹಂಚೋಗ್ಬಿಟ್ಟಿದೆ, ಭಾಳ ವೈವಿಧ್ಯಮಯವಾಗಿದೆ ಮಹಾರಾಷ್ಟ್ರದ. ಮುಂಬೈ ಠಾಣೆ ಪಾಲಿಟಿಕ್ಸ್ ಬೇರೆ. ಎಲ್ಲ ಪ್ರದೇಶಗಳ ಎಲ್ಲ ಸಮುದಾಯದ ಜನರು ಕೂಡ ಇವತ್ತು ಭಾಜಪ ಜೊತೆಗೆ ನಿಂತ್ಕೊಂಡಿದ್ದಾರೆ, ಭಾಜಪಗೆ ಮತದಾನ ಮಾಡಿದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಡೆವಲಪ್ಮೆಂಟ್ ಆಕ್ಟಿವಿಟಿ ನಮ್ಮ ಸರ್ಕಾರ ಬಂದ ನಂತರದಲ್ಲಿ ಏನು ನಡೀತು, ಮತ್ತು ಎಲ್ಲ ಸೆಕ್ಟರ್ನ ಜನಗಳನ್ನು ಕೂಡ ಕಾನ್ಸಂಟ್ರೇಟ್ ಮಾಡ್ಕೊಂಡು ನಾವು ಬೇರೆ ಬೇರೆ ಸ್ಕೀಮ್ಗಳನ್ನ ತಂದ್ವಿ, ಅವ್ರಿಗೆ ಅನುಕೂಲವಾಗ್ತಕ್ಕಂಥ ಆಕ್ಟ್ಗಳನ್ನು ಮಾಡಿದ್ವಿ ಸರ್. ಆರ್ತಿಗಳಿಂದ ಮಾಡಲಿಲ್ವಾ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ? ಇಲ್ಲ, ಲೋಕಸಭಾ ಚುನಾವಣೆ ವಿಷಯಗಳೇ ಬೇರೆ ಆಗುತ್ತೆ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳೇ ಬೇರೆ ಆಗುತ್ತೆ. ನೋಡಿ, ಒಂದು MLA ಅಸೆಂಬ್ಲಿ ಎಲೆಕ್ಷನ್ಗೆ ಬಂದಾಗ ಅಲ್ಲಿರ್ತಕ್ಕಂಥ ರೀಜನಲ್ ಇಶ್ಯೂಸ್ಗಳು, ಎರಡು ಪ್ರಾದೇಶಿಕ ಪಕ್ಷಗಳನ್ನು ವರ್ಟಿಕಲಿ ಸ್ಪ್ಲಿಟ್ ಮಾಡಿಟ್ರಿ ನೀವು.
ಒಂದ್ ಕಡೆ ಒನ್ ಥರ್ಡ್ ಶಾಸಕರು, ಇನ್ನೊಂದ್ ಕಡೆ ಟೂ ಥರ್ಡ್ ಶಾಸಕರು. ಸರ್ ಆಗಿದ್ದಾರೆ ಸ್ಪ್ಲಿಟ್, ನಾವ್ ಮಾಡ್ಲಿಲ್ಲ ಅವ್ರು ಸ್ಪ್ಲಿಟ್ ಆಗಿದ್ದಾರೆ. ಸ್ಪ್ಲಿಟ್ ಆದಾಗ ಯಾರು ನಮ್ ಜೊತೆ ಬರ್ತೀವಿ ಅಂತ ಕೈ ಜೋಡಿಸ್ಬೇಕಾಗಿದ್ದ ಕೈ ಜೋಡಿಸಿದ್ದಾರೆ. ಸೇಕ್ ಆಫ್ ಮಹಾರಾಷ್ಟ್ರ ಡೆವಲಪ್ಮೆಂಟ್, ನಾವ್ ನಿಮ್ ಜೊತೆ ನಮ್ ಮನೆಯಲ್ಲಿ ನಾವು ಮನೆ ಕೂತು ನಮ್ ಮನೆಯಲ್ಲಿ ನಾವು ಕುತ್ಕೊಂಡಿದ್ವಿ. ಏಕನಾಥ್ ಸಿಂಧೆ ಬಂದ್ಬಿಟ್ಟು ಬಿಡದೆ ಬಾಗಿಲು ಬಿಡಿದ್ರು, ಅಜಿತ್ ಪವಾರ್ ಬಂದ್ಬಿಟ್ಟು ಬಿಡದೆ ಬಾಗಿಲು ಬಿಡಿದ್ರು, ನಾವೇನ್ ಮಾಡಕ್ಕಾಗತ್ತೆ? ನಮ್ ಮನೆ ತನಕ ಬಂದ್ರು ಖಂಡಿತವಾಗ್ಲು ಸರ್, ಖಂಡಿತವಾಗ್ಲು ಸರ್. ನೋಡಿ ಶಿವಸೇನೆ ಬಾಳಸಾಹೇಬ್ ಠಾಕ್ರೆ ಅವ್ರು ಏನ್ ಹೇಳಿದ್ರು, ಮಹಾರಾಷ್ಟ್ರದ ಜನಸಾಮಾನ್ಯ ಮಹಾರಾಷ್ಟ್ರದ ಜನಸಾಮಾನ್ಯರ ಅಬ್ಸರ್ವೇಷನ್ ವಿನಯ್ ಬಿದ್ರೆ ಅವರೇ, ಉದ್ಧವ್ ಠಾಕ್ರೆ ಪರವಾಗಿ ಶರದ್ ಪವಾರ್ ಪರವಾಗಿ ಒಂದು ಅನುಕಂಪ ಇದೆ ಅಲ್ಲಿ. ಅವರ ಪಕ್ಷವನ್ನು ಒಡೆದು ಬಿಟ್ಟರಲ್ಲ ಬಿಜೆಪಿ ಅವರನ್ನು, ಅನುಕಂಪ ಇದೆ. ಅಷ್ಟೇ ದೊಡ್ಡ ಮಟ್ಟದ ಆಕ್ರೋಶ ಇದೆ. ಯಾವ ಬಾಳಸಾಹೇಬ್ ಠಾಕ್ರೆ ಅವರು ಅವಶ್ಯಕತೆ ಬಿದ್ದು ಕಾಂಗ್ರೆಸ್ ಜೊತೆಗೆ ಹೋಗ್ಬೇಕು ಅಂತಾರೆ, ನಾನು ಶಿವಸೇನೆ ವಿಸರ್ಜನೆ ಮಾಡ್ತೀನಿ, ಕಾಂಗ್ರೆಸ್ ಜೊತೆ ಕೈ ಜೋಡಿಸಲ್ಲ ಅಂತಕ್ಕಂಥವ್ರ ವ್ಯಕ್ತಿಯ ಮಗ, ಇವತ್ತು ಇಡೀ ದೇಶದಲ್ಲಿ ಅವರನ್ನ ಪ್ರಾದೇಶಿಕತೆಯನ್ನು ಮೀರಿ ಆರಾಧಿಸ್ತಕ್ಕಂಥ ಒಂದು ಸಮುದಾಯ ಇದೆ. ಆ ಸಮುದಾಯ ಆಕ್ರೋಶಕ್ಕೆ ಕಾರಣರಾಗಿದ್ದಾರೆ. ಇವತ್ತು ಕೇವಲ ಅಧಿಕಾರಕ್ಕೋಸ್ಕರ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ರಲ್ಲ. ನೀವು ವೈಚಾರಿಕವಾಗಿ ಎರಡು ಭಿನ್ನ ಧ್ರುವಗಳಲ್ಲಿ ಇರ್ತಕ್ಕಂಥ ಪೊಲಿಟಿಕಲ್ ಪಾರ್ಟಿ, ನಿಮ್ಗೆ ಹೇಗೆ ಕೈ ಜೋಡಿಸಲ್ರಿ? ನಾನು ಹೇಳಿದ ಅಭಿಪ್ರಾಯ, ನಾನು ಹೇಳಿದ ಅಭಿಪ್ರಾಯದಲ್ಲಿ ಯಾವ್ದು ಸತ್ಯ ಅನ್ನೋದು ಲೋಕಸಭಾ ಎಲೆಕ್ಷನ್ ಅಲ್ಲಿ ಬಂದಿದೆ. ಲೋಕಸಭಾ ಎಲೆಕ್ಷನ್ ಅಲ್ಲಿ ಆವತ್ತಲ್ಲಿ ಗೊತ್ತಾಗಲಿಲ್ಲ, ಈಗ ಪ್ರಾದೇಶಿಕ ಟ್ರ್ಯಾಕ್ಟರ್ ತುಂಬಿಕೊಂಡು ಡಾಕ್ಯುಮೆಂಟ್ಸ್ ತಗೊಂಡು ಮಂತ್ರ ಅಲ್ಲಿನ ವಿಧಾನಸಭೆಗೆ ಮಂತ್ರಾಲಯ ಅಂತಾರೆ. ಟ್ರ್ಯಾಕ್ಟರ್ ತುಂಬಿಕೊಂಡು ಅಜಿತ್ ದಾದಾ ಪವಾರ್ ಸಿಂಚನ್ ಘೋಟಾಲಾ ವಿರುದ್ಧ ನಾನು ಡಾಕ್ಯುಮೆಂಟ್ಸ್ ತಗೊಂಡು ಬರ್ತೀನಿ ಅಂತ ದೇವೇಂದ್ರ ಫಡ್ನವೀಸ್ ಹೇಳಿದರು. ಅವರು ಟ್ರ್ಯಾಕ್ಟರ್ನಲ್ಲಿ ಅಜಿತ್ ದಾದಾ ಪವಾರನ್ನು ಕೂಡಿಸ್ಕೊಂಡು ಬಂದರು. ನರೇಂದ್ರ ಮೋದಿ ಅವರು ಮಹಾರಾಷ್ಟ್ರಕ್ಕೆ ಹೋಗಿ ಹೇಳಿದರು, ಈ ಸಿಂಚನ್ ಘೋಟಾಲಾದ ಲಕ್ಷ ಲಕ್ಷ ಕೋಟಿಯಲ್ಲಿ ಅಜಿತ್ ದಾದಾ ಪವಾರ್ ಎನ್ ಸಿ ಪಿ ಅಂದರೆ ನ್ಯಾಷನಲ್ ಕರಪ್ಟ್ ಪಾರ್ಟಿ. ನೋಡಿ ನೀವು ಪ್ರಫುಲ್ ಪಟೇಲ್ ಇಡಿ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿತ್ರಿ, ಅವರು ಇವ್ರ ಜೊತೆ ಮೈತ್ರಿ ಆದಮೇಲೆ ಈಗ ಅವರು ಇಡಿಗೆ ನೋಟಿಸ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಭಂಡಾರದಲ್ಲಿರ್ತಕ್ಕಂಥ ನನ್ನ ಆಸ್ತಿಯನ್ನು ನೀವೇನು ಮುಟ್ಟುಗೋಲು ಹಾಕಿದ್ರಿ, ಈಗ ಬಿಟ್ಟುಕೊಟ್ಟಿದ್ದೀರಿ, ಅದರ ಬಾಡಿಗೆ ನನಗೆ ದುಡ್ಡು ಕೊಡಿ ಅಂತ ಪ್ರಫುಲ್ ಪಟೇಲ್ ಈಗ ಇಡಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅಂದರೆ ನೀವು ಅಜಿತ್ ದಾದಾ ಪವಾರ್ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಸರಿ, ಉದ್ಧವ್ ಠಾಕ್ರೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಸೈದ್ಧಾಂತಿಕ ಭಿನ್ನ, ಅಂದರೆ ನಿಮಗೂ ಅಜಿತ್ ದಾದಾ ಪವಾರ್ ಒಂದೇ ಸೈದ್ಧಾಂತಿಕ ಪೇಜ್ನಲ್ಲಿದ್ದರ ನೀವು? ಅಲ್ಲ ಅವ್ರು ಬಂದಿದಾರಲ್ಲ, ನಿಮ್ಗೆ ಇದೇ ವಿಷಯವನ್ನ ಇಟ್ಕೊಂಡು ಪಾರ್ಟಿ ಬೇರೆ ಮಾಡ್ಕೊಂಡು ಬಂದಾಗ ಸಹಜವಾಗಿ ಆ ಪಾರ್ಟಿ ಜೊತೆ ಕೈ ಜೋಡಿಸಿದ್ದಾರೆ. ಫಾರ್ ದ ಸೇಕ್ ಆಫ್ ಮಹಾರಾಷ್ಟ್ರ ಡೆವಲಪ್ಮೆಂಟ್, ಮಹಾಯುತಿ ಗವರ್ನಮೆಂಟ್ ಮಾಡೋಣ, ನಾವ್ ಕೆಲಸ ಮಾಡೋಣ ಒಟ್ಟಿಗೆ ಅಂತ ಬಂದಾಗ ಅಧಿಕಾರಕ್ಕಾಗಿ ನೀವು ಮಾಡಿದ್ದು ಮಹಾರಾಷ್ಟ್ರದ ಸೈದ್ಧಾಂತಿಕವಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು, ಭ್ರಷ್ಟಾಚಾರದ ವಿಚಾರದಲ್ಲಿ ಬಂದಂತ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಆರೋಪಗಳು ಖಂಡಿತವಾಗ್ಲೂ ಭ್ರಷ್ಟಾಚಾರ. ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇರ್ಬೋದು, ಇಷ್ಟು ದೊಡ್ಡ ಮಟ್ಟದ ನೀವು ಕ್ಯಾಡರ್ ಕ್ಯಾಡರ್ ಅನ್ನೇ ಕ್ಲಾಶ್ ಮಾಡಿಕೊಂಡು ನೂರಾರು ವರ್ಷಗಳಿಂದ ಕ್ಯಾಡರೇ ಸಪರೇಟ್ ಆಗಿರ್ತಕ್ಕಂಥ ಭಿನ್ನಾಭಿಪ್ರಾಯ ಇಲ್ಲ ಅಂತ. ಇವತ್ತು ಕಾಂಗ್ರೆಸ್ ಮತ್ತು ಯಾವ ಕೆಲಸ ಮಾಡಿದೆ ಅಂತ ಇಡೀ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಬಿಜೆಪಿ ಮತ್ತು ಶಿವಸೇನೆ 1990 ಜೊತೆಗೆ ಬಂದಿದ್ದ ಯಾಕೆ? ಶರದ್ ಪವಾರ್ ವಿರುದ್ಧ ಏಕನಾಥ್ ಶಿಂದೆ ಹೊರಗಡೆ ಬಂದು ಏನು ಹೇಳಿದ್ರು, ನೀ ಅಜಿತ್ ದಾದಾ ಪವಾರ್ ಬರ್ಬರ್ ಮಾಂಡಿಲ್ಲ ಮಾಂಡಿಲ್ಲ ಅವ್ನು ಬಸತ್ನೆ ಅಂದ್ರೆ ಏನು, ನಾನು ಅಜಿತ್ ದಾದಾ ಪವಾರ್ ಜೊತೆ ತೊಡೆಗೆ ತೊಡೆ ಹಚ್ಕೊಂಡು ಕುಳಿತ್ಕೊಳ್ಬೇಕಾ, ಆ ಕಾರಣದಿಂದ ನಾನು ಬಿಟ್ಟು ಬಂದೆ, ನಾನು ಬಿ ಜೆ ಪಿ ಜೊತೆಗೆ ಬಂದೆ ಅಂತ ಹೇಳಿದರು. ಮುಂದೆ 6 ತಿಂಗಳಿಗೆ ಅವರೇ ಬಂದರು ತೊಡೆಗೆ ತೊಡೆ ಹಚ್ಕೊಂಡು, ಏಕನಾಥ್ ಶಿಂದೆ, ದೇವೇಂದ್ರ ಫಡ್ನವೀಸ್, ಅಜಿತ್, ಸಾರಿ ನಾನು ಅಂದರೆ ಅಲ್ಲಿ ಭಾಷೆಯನ್ನು ಬಳಸಿ ಹೇಳ್ತಾ ಇದ್ದೀರಿ, ನಾನು ಆ ರೀತಿಯ ಭಾಷೆಯನ್ನು ಬಳಸಲ್ಲ. ಏಕನಾಥ್ ಶಿಂದೆ ಅವರಿಗೆ ಅಂದ್ರೆ ಶರದ್ ಪವಾರ್ ಜೊತೆ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಇದ್ದಿದ್ದಂತ. ನೀವು ಶರದ್ ಪವಾರ್ ಅನ್ನು ಬಿಟ್ಟು ಬಂತ ವಿನಯ್ ಬಿದ್ರೆ ಅವರೇ, ವಿನಯ್ ಬಿದ್ರೆ ಅವರೇ, ನೀವು ಆರ್ಗ್ಯುಮೆಂಟ್ ಮಾಡುವ ಸಲುವಾಗಿ ನೀವು ಉದ್ಧವ್ ಠಾಕ್ರೆ ಆರೋಪ ಮಾಡ್ತೀರಿ, ನೀವು ಅಜಿತ್ ದಾದಾ ಪವಾರ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೆ. ಎನ್ಸಿಪಿ ವಿಷಯ ಇಲ್ಲ, ನಾನು ಒಂದೇ ಸೆಕೆಂಡ್ ಸರ್ ನೋಡಿ, ಇದರಲ್ಲಿ ವೈಚಾರಿಕವಾಗಿರ್ತಕ್ಕಂಥ ಗ್ಯಾರಂಟಿಗಳ ಬಗ್ಗೆ ಕರ್ನಾಟಕದಲ್ಲಿ ಏನೆಲ್ಲ ಆರೋಪಗಳನ್ನ ಮಾಡಿದ್ರಿ, ಅದೇ ಗ್ಯಾರಂಟಿಗಳನ್ನು 93,000 ಕೋಟಿ ರೂಪಾಯಿ ಜೂನ್ 28ರ ಬಜೆಟ್ ನೀವು ತೆಗೆದು ನೋಡಿ, ಮಹಾರಾಷ್ಟ್ರದಲ್ಲಿ 46,000 ಕೋಟಿ ರೂಪಾಯಿ ಲಾಡ್ಕಿ ಬಹಿಣಿಗೆ ಕೊಟ್ಟಿದೆ. ಕೊಡಬೇಕೋ ಬಿಡಬೇಕೋ ನಿಮ್ಮ ಪಾರ್ಟಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ನಾನು ಡೈನಾಸ್ಟಿಕ್ ಪಾಲಿಟಿಕ್ಸ್ನಲ್ಲೂ ಹೇಳಿದೆ, ನೀವು ಹೇಳ್ತಾ ಇರತಕ್ಕಂಥ ಮಾತಿಗೂ ನೀವು ನಂತರ ಇವತ್ತೇ ನಾನಾ ಕರ್ತೆ ಪ್ಯಾರ್ ತುಮಿ ಶೇಖರ್ ಬೈಠೆ ಗ್ಯಾರಂಟಿಗಳ ಬಗ್ಗೆ ಪ್ರೀತಿ ಬಂದ್ಬಿಟ್ಟು ಗ್ಯಾರಂಟಿ ವಿಚಾರ ಸರ್ ಕ್ಲಾರಿಟಿ ಇದೆ ನಮಗೂ ಕೂಡ. ನೋಡಿ ನೀವು ಫೇಕ್ ಪ್ರಾಮಿಸಸ್ಗಳನ್ನ ಕೊಡಬೇಡಿ ಸರ್. ನೀವು ಸರ್ ಯಾವ ಫೇಕ್ ಪ್ರಾಮಿಸಸ್? ಕರ್ನಾಟಕದಲ್ಲಿ ಇಲ್ಲ, ಎಲೆಕ್ಟ್ರಿಸಿಟಿ ಬಿಲ್ 2,000 ಬರ್ತಾ ಇದೆ, 25 ಲಕ್ಷ ಮನೆಗಳ ಎಲೆಕ್ಟ್ರಿಸಿಟಿ ಬಿಲ್ ಮತ್ತೆ
ಶುರುವಾಗಿದೆ ಎರಡು ತಿಂಗಳಿಂದ 25 ಲಕ್ಷ ಮನೆಗಳಿಗೆ ಎಲೆಕ್ಟ್ರಿಸಿಟಿ ಬಿಲ್ಲು. ಈಗ ಏನಾಗಿದೆ ಅಂದ್ರೆ ಇದನ್ನ ಫ್ಲಾಟ್ ಗಳನ್ನ ತಗೊಂಡಿದ್ರು, ಫ್ಲಾಟ್ ಗಳು ತಗೊಂಡವ್ರಿಗಿಲ್ಲ, ಅಲ್ಲೂ ಬಾಡಿಗೆ ಮನೆಯವರು ಇದ್ದಾರೆ, ಅವ್ರಿಗೂ ಕೂಡ ಎಲೆಕ್ಟ್ರಿಸಿಟಿ ಫ್ರೀ ಅಂತ ಅನ್ಬಿಟ್ಟಿತ್ತು. ಈಗ ಮತ್ತೆ 1008 ಸರ್, ನಿಮಗೆ ನೀವು ನಾನು ಇವತ್ತು ಒಂದು ಫ್ಯಾಕ್ಟ್ ಚೆಕ್ ಮಾಡಿದ್ರೆ ಸಾವಿರಾರು ಜನ ಮೀಟರ್ ಹಿಡ್ಕೊಂಡಿದ್ದಾರೆ. ಇನ್ ಪ್ರಿನ್ಸಿಪಲ್ ನೀವು ಆ ಕಲ್ಚರ್ ನ ಪರವಾಗಿದ್ದರ ವಿರುದ್ಧ ಇಲ್ಲಿ ಅಟ್ಟಬೇಕಾಗಿರೋದು ಸರ್. ಇನ್ ಪ್ರಿನ್ಸಿಪಲ್ ಆ ಕಲ್ಚರ್ ಸರಿ ಮಹಾರಾಷ್ಟ್ರದಲ್ಲಿ ನಾವು ಕೊಡ್ತೀವಿ ಕರೆಕ್ಟ್, ಕರ್ನಾಟಕದಲ್ಲಿ ಅದು ತಪ್ಪು. ಎಕನಾಮಿಕ್ ಸ್ಟೆಬಿಲಿಟಿ ಎಕನಾಮಿಕ್ ಸ್ಟೆಬಿಲಿಟಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನೀವು ಕೊಡಿ ಅಂತಾನೆ ಹೇಳ್ತಾ ಇದೀವಿ ನಾವು. ನೀವು ಗ್ಯಾರಂಟಿಗಳು ತಪ್ಪು, ಕರ್ನಾಟಕ ನಾವು ವಿರೋಧ ಪಕ್ಷದಲ್ಲಿ ಸರ್. ಒಂದೇ ಒಂದು ಎಕ್ಸಾಂಪಲ್, ನೀವು ನಾವು ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ವಿ, ಕೊಡುವ ಮೊದಲ ದಿನದಿಂದ ಇವತ್ತಿನ ವರ್ಗೂ ಕೂಡ ಹಣ ಇಲ್ಲ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ತಡ ಮಾಡಿದ್ದು, ಇನ್ನೇನು ರೀಸನ್ ಹೇಳ್ಕೊಂಡು ತಡ ಮಾಡಿದ್ದೀಯಾ? ಕರ್ನಾಟಕದಲ್ಲಿ 55,80,000 ಜನಕ್ಕೆ ಕಿಸಾನ್ ಸಮ್ಮಾನ್ ಹಣ ಬರ್ತಿದೆ. ಯಡಿಯೂರಪ್ಪನವರು 4,000 ಸೇರಿಸಿ 10,000 ಕೊಡ್ತಾ ಇದ್ರು, 1,10,000 ಜನಕ್ಕೆ 6,000 ಅಡಿಷನ್ ಮಹಾರಾಷ್ಟ್ರದಲ್ಲಿ ಕೊಡ್ತಾ ಇರೋದು. ನಾವು ಕರ್ನಾಟಕದಲ್ಲಿ 4,000 ಕೊಡ್ತಾ ಇದ್ವಲ್ಲ ಸರ್, 6,000 ಅಡಿಷನ್ ಕೊಡ್ತಾ ಇದ್ದಾರೆ, ಕೊಡ್ತಾ ಇದೀವಿ. ಕೇಂದ್ರ ಸ್ವಲ್ಪ ಸಹಾಯ ಮಾಡಿದ್ರೆ ನಾವು ಗ್ಯಾರಂಟಿ ಕೇಂದ್ರ ನಮ್ಗೆ ದುಡ್ಡು ಕೊಡಲ್ಲ, ಆ ಕಾರಣದಿಂದ ನಮ್ ತೊಂದರೆ ಆಗ್ತಿದೆ. ಕೇಂದ್ರ ಯಾವ್ದು ಕೊಡ್ಬೇಕು ಕೇಂದ್ರ ಅದು ಕೊಟ್ಟೆ ಕೊಡುತ್ತೆ. ಮಹಾರಾಷ್ಟ್ರದಲ್ಲಿ 1,000 ಕೋಟಿ ರೂಪಾಯಿಗಳ ಪೋರ್ಟ್ ಆಕ್ಟಿವಿಟಿ ನಡೀತಿದೆ. ಕೇವಲ ಬಂದರು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ 72,000 ಕೋಟಿ ರೂಪಾಯಿಗಳನ್ನ ಡೆಡ್ ಲೈನ್ ಇಟ್ಕೊಂಡು ಕೆಲಸ ಮಾಡ್ತಿದೀವಿ. 25ನೇ ಇಸ್ವಿಗ್ ಮುಗಿಸ್ತೀವಿ ಅಂತ ಹೇಳ್ತಾ ಇದೀವಿ. ಜಗತ್ತಿನ ಒನ್ ಆಫ್ ದಿ ಬೆಸ್ಟ್ ಕಮರ್ಷಿಯಲ್ ಪೋರ್ಟ್ ರೆಡಿ ಆಗುತ್ತೆ. ಮಹಾರಾಷ್ಟ್ರದ್ದು ಒಂದು ಗೀವರ್ ಸ್ಟೇಟ್ ಅಂತಿತ್ತು. ಇತ್ತೀಚೆಗೆ RBI ಒಂದು ಡೇಟಾ ರಿಲೀಸ್ ಮಾಡಿದೆ, ಮಹಾರಾಷ್ಟ್ರ ಇಸ್ ನೋ ಮೋರ್ ಎ ಗೀವರ್ ಸ್ಟೇಟ್ ಆಫ್ಟರ್ ಈ 1,00,000 ಕೋಟಿ ಹೆಚ್ಚುವರಿ ಗ್ಯಾರಂಟಿಗಳನ್ನು ಕೊಟ್ಟ ಮೇಲೆ ಆ ಒತ್ತಡ ನಿಮಗೂ ಬೀಳ್ತಾ ಇದೆ. ಕಡೆವರೆಗೂ ಒಂದು ತಾತ್ವಿಕ ನಿಲುವು ತಗೊಳ್ಳಕ್ಕೆ ಆಗಲಿಲ್ಲ, ಗ್ಯಾರಂಟಿಗಳು ವಿರೋಧಿಸ್ಬಿಟ್ರು, ಬಡವರಲ್ಲಿ ಕೈ ಬಿಟ್ಬಿಡ್ತಾರೆ. ಪರವಾಗಿದ್ದೀರೋ ವಿರುದ್ಧವಾಗಿದ್ದೀರೋ ಪ್ರಕಾಶ್ ರಾಥೋಡ್ ಬಿದ್ರಿಯವರು ಸಾಕಷ್ಟು ಮಾತಾಡಿದರೆ ಎಲ್ಲರೂ ಚರ್ಚೆ ಮಾಡಿದ್ದಾರೆ. ಒಂದು ಮಾತ್ರ ಸತ್ಯ, BJP ಹೇಳೋದು ಒಂದು ಮಾಡೋದು ಒಂದು. ಗ್ಯಾರಂಟಿಗಳು ನಮ್ಮ ಮೇಲೆ ಟೀಕೆ ಮಾಡಿದರು, ಎಲ್ಲ ರಾಜ್ಯಗಳಲ್ಲಿ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಬೇರೆ ಬೇರೆ ನೆಲದಲ್ಲಿ, ನಮ್ಮನ್ನು ಟೀಕೆ ಮಾಡಿ ಕೊಟ್ಟರು. ಈಗ ಇವರು ಹೇಳ್ತಾ ಇದ್ದಾರೆ ನಾವು ಗ್ಯಾರಂಟಿಗಳ ಅನುಷ್ಠಾನ ಮಾಡಿಲ್ಲ, ಸರಿ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ವಿ ಎಲ್ಲಿನೂ ಗ್ಯಾರಂಟಿಗಳು ನಾವು ಏನು ನೋಡಿದಂತೆ ನಡೆದಿದ್ದೀವಿ, ಏನು ಗ್ಯಾರಂಟಿಗಳು ಹೇಳಿದ್ದೀವಿ ನಾವು ಆ ಗ್ಯಾರಂಟಿಗಳನ್ನು ಚಾಚು ತಪ್ಪದೆ ಅದನ್ನು ಅನುಷ್ಠಾನಕ್ಕೂ ತಂದಿದ್ವಿ, ಅದಕ್ಕೆ ಹಣನೂ ಬಿಡುಗಡೆ ಆಗಿದೆ. ಅದರ ಬಗ್ಗೆ ಇವರು ಮಹಾರಾಷ್ಟ್ರದಲ್ಲಿ ಏನು ಹೇಳಿದರು ಅದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟು ನಮ್ಮ ರಾಜ್ಯದ ಮುಖ್ಯಮಂತ್ರಿ ನಮ್ಮ ಅಧ್ಯಕ್ಷರು ಹೋಗಿ ಅಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಸುಳ್ಳು ಹೇಳ್ತಾರೆ ನೀವು. 20 ಸುಳ್ಳು ಹೇಳಿದ್ರೆ ಕಾಕಾ ಸಾಹೇಬ್ ಪಾಟೀಲ್ ಕೊಡ್ತೀನಿ ಅಂತ ಏನು 24 ನೀವು 23ರಲ್ಲಿ ಸಿದ್ದರಾಮಯ್ಯನವರು ಹೋಗಿ ನಿಪ್ಪಾಣಿಯಲ್ಲಿ ಹೇಳಿದ್ರು ಕಾಕಾ ಸಾಹೇಬ್ ಪಾಟೀಲ್ಗೂ ಫ್ರೀ, ಇನ್ನೊಬ್ರು ಯಾರಿಗೋ ಫ್ರೀ ಅಂತ ಹೇಳಿದ್ರು. ಲೋಕಸಭಾ ಚುನಾವಣೆವರೆಗೆ ನಿಮಗೆ BPL ಕಾರ್ಡ್ ಗಳನ್ನ ರದ್ದು ಮಾಡಬೇಕು ಅಂತ ಎರಡು ಚುನಾವಣೆ ಈಗ BPL ಕಾರ್ಡ್ ಎಲ್ಲವೂ ನಿಂತಿದೆ, ಶಕ್ತಿ ಎಲ್ಲೂ ನಿಂತಿಲ್ಲ ಸರ್, ಎಲ್ಲ ಸುಳ್ಳು ಹೇಳ್ತಾ ಇದಾರೆ. ನಾಳೆ ಒಂದು ರಿಯಾಲಿಟಿ ಚೆಕ್ ಮಾಡಿಸ್ತೀವಿ. ಕೇಂದ್ರ ಸರ್ಕಾರದಲ್ಲಿ ಕೊಟ್ಟಿಲ್ಲ, 5 ಕೆಜಿ ಕೊಟ್ಟಿಲ್ಲ ರೀ. ರಾಜಕೀಯ ಮಾಡಿದ್ರೆ ನಾವು ದುಡ್ಡು ಕೊಡ್ತಾ ಇದೀವಿ, 5 ಕೆಜಿ ಅಕ್ಕಿಗೆ ನಾವು ಕೊಡ್ತಾ ಇದೀವಿ. ಇವ್ರು ಹೇಳ್ತಾ ಇದ್ದಾರೆ ಯಾವುದೇ ಗ್ಯಾರಂಟಿಗಳಿಗೆ ಯಾವ್ದು ನಿಲ್ಸಿಲ್ಲ. ಸಾಧ್ಯವಾಗದೆ ಇರುವ ಸರ್ಕಾರ ನಮ್ಮ ಹೆಗ್ಗಳಿಕೆ ಅಂತ ಬರ್ಕೊಳ್ಳಿ. ಮೊದಲನೇ ಪ್ರಶ್ನೆ, 5 ಕೆಜಿ ಅಕ್ಕಿ ಸರ್ಕಾರ ಕೇಂದ್ರ ಸರ್ಕಾರ ಗೋಡಾವಣ್ಣಲ್ಲಿ ಇಟ್ಟು ಅದನ್ನು ಕೊಡ್ಲಿಲ್ಲ, ಅದಕ್ಕೆ 5 ಕೆಜಿ ಅಕ್ಕಿ 180 ರೂಪಾಯಿ ನಾಚಿಕೆ ಬರಬೇಕು, ನಾಚಿಕೆ ಬರಬೇಕು. ಫುಡ್ ಸೆಕ್ಯೂರಿಟಿ ಯಾಕೆ ನಾವು ತಂದಿದ್ದೀರೋ, ಈಗ್ಯಾಕೆ ಕೊಡ್ತೀರಾ, ಈಗ್ಯಾಕೆ ಕೊಡ್ತೀರಾ, ಯಾಕೆ ಕೊಡ್ಬೋದು ಪ್ರೊಡಕ್ಷನ್.
ಸ್ವಲ್ಪ ಶಕ್ತಿನ 23ನೇ ತಾರೀಕಿಗೆ ಉಳಿಸ್ಕೊಳ್ಳಿ, ರಿಸಲ್ಟ್ ಡೇ ಸ್ವಲ್ಪ ಶಕ್ತಿ ಉಳಿಸ್ಕೊಳ್ಳಿ. ನಮ್ದು ಶಕ್ತಿ ಉಳಿಸಿ ನಮಗೆ ನಮಗೆ ಜನಸಾಮಾನ್ಯರಾಗಿ ಪತ್ರಕರ್ತರು ಅನ್ನೋದು ಒಂದು, ಜನಸಾಮಾನ್ಯರಾಗಿ ಅನ್ನಿಸ್ತಾ ಇರೋದು ಗ್ಯಾರಂಟಿ ಘೋಷಣೆಗಳನ್ನು ಮಾಡದೆ ಚುನಾವಣೆಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿಗೆ ದೇಶದ ರಾಜಕಾರಣ ಬಂದುಬಿಡ್ತಲ್ಲ ಅನ್ನೋದು ನಮಗೆ ಬೇಜಾರು. ತಿಂಗಳಿಗೆ ಇಷ್ಟು ದುಡ್ಡು ಕೊಡ್ತೀವಿ, ಇದನ್ನ ಘೋಷಣೆ ಮಾಡದೆ ಎಲೆಕ್ಷನ್ ಗೆಲ್ಲೋ ಪರಿಸ್ಥಿತಿ ಇಲ್ಲವೇ ಇಲ್ಲ ಅಂತ ಬಿಜೆಪಿ ಅವರು ನಿರ್ಧಾರಕ್ಕೆ ಬಂದ್ಬಿಟ್ರಲ್ಲ, ಅದು ಬೇಜಾರು ಇರೋದು ನಮಗೆ. ಅಜಿತ್ ಅವರೇ, ಮೊದಲಿಂದನೂ ಕಾಂಗ್ರೆಸ್ ಪಕ್ಷ ಯಾವತ್ತೂ ಬಡವರಿಗಾಗಿ ಏನಾದರೂ ಅನುಕೂಲ ಮಾಡಬೇಕು ಅಂಥೇಳಿ ಕಾಲಕಾಲಕ್ಕೆ ಏನು ಕಾರ್ಯಕ್ರಮಗಳು ಕೊಟ್ಟಿದೆ ಅದು ಅವ್ರಿಗೆ ಅನುಕೂಲ ಆಗೋದಂತೇಳಿ ಕೊಟ್ಟಿದ್ದೀವಿ. ಅದು ಗ್ಯಾರಂಟಿ ಅಂತ ಒಂದು ಕಡೆ ಇರ್ಬೋದು, 20 ಪಾಯಿಂಟ್ ಪ್ರೋಗ್ರಾಮ್ ಅಂತಲೇ ಒಂದು ಇರ್ಬೋದು, ಅಂದ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಫೆಸಿಲಿಟೀಸ್ ಕೊಡೋದು ಹೌದು. ನಾನು ಹೇಳ್ತೇನೆ, ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೆನಪಿರಲಿ, 23ನೇ ತಾರೀಕು ಈ ಚುನಾವಣೆಗಳ ರಿಸಲ್ಟು, ಜೊತೆಗೆ ಈ ಎಲ್ಲ ಎಕ್ಸಿಟ್ ಪೋಲ್ಗಳಿಗೆ ಅಗ್ನಿ ಪರೀಕ್ಷೆ ನೋಡೋಣ, ಯಾರ್ಯಾರು ಸತ್ಯ ಆಯಿತು ಯಾರ್ಯಾರು ಸುಳ್ಳಾಯಿತು ಅಂತ. ಇದರೊಂದಿಗೆ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.